ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಕೈ ಅಪ್ಡೇಟ್ಗಳಿಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಒ ಬಿ ಪಿ ಟಿ ಹೆಲ್ತ್ ಅಲೈಡ್ ಸೈನ್ಸ್ ಕೋರ್ಸಸ್ಗಳಿಗೆ ಆಪ್ಷನ್ ರೀನ ಶೆಡ್ಯೂಲ್ ಮಾಡಿದ್ದಾರೆ. ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಮಾಡಿದ್ದಾರೆ ಬಿ ಎಸ್ ಸಿ ನರ್ಸಿಂಗು ಬಿ ಪಿ ಟಿ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್, ಅದೇ ರೀತಿ ಬಿ ಪಿ ಒ ಅವರಿಗೆ ಈ ಇವೆಂಟನ್ನು ಕೂಡ ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ ಶೆಡ್ಯೂಲನ್ನು ನಿಮಗೆ ಟ್ರೀಟ್ಮೆಂಟ್ಸ್ ಬಂದುಬಿಟ್ಟು 15ನೇ ತಾರೀಕು 15/12/22 ಸಂಜೆ, ಸಾರಿ, ಮಧ್ಯಾಹ್ನ 11 ಗಂಟೆ ನಂತರ ನಿಮಗೆ ಪ್ರಕಟ ಆಗುತ್ತೆ. ಅಂತರ ಫೀ ಸ್ಟ್ರಕ್ಚರ್ ಕೂಡ ಸೇಮು, 15ನೇ ತಾರೀಕು 11 ಗಂಟೆ ನಂತರ. ಆಪ್ಷನ್ ಎಂಟ್ರಿ ಬಂದುಬಿಟ್ಟು 15ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 18ನೇ ತಾರೀಕು ರಾತ್ರಿ 10 ಗಂಟೆವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. 18ನೇ ತಾರೀಕು ಆಫ್ಟರ್ 7 PM ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಪ್ರಕಟಣೆ ಮಾಡ್ತಾರೆ. ನೀವು ಬೇಕಾದರೆ ಆಪ್ಷನ್ ಚೇಂಜಸ್ ಅದೇ ರೀತಿ ಎಡಿಟ್ ಮಾಡೋಕ್ಕೆ 18/12/22 20/12/22 ಕಾಲಾವಕಾಶ ಕೊಟ್ಟಿದ್ದಾರೆ. 22/22 ಬೆಳಗಿನ ಜಾವ 10 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಫಸ್ಟ್ ಒಂದು ರಿಸಲ್ಟ್ ಬಂದುಬಿಟ್ಟು 20ನೇ ತಾರೀಕು ಸಂಜೆ 7 ಗಂಟೆ ನಂತರ ನಿಮಗೆ ಪ್ರಕಟ ಆಗುತ್ತೆ. ಪೇಮೆಂಟ್ ಬಂದುಬಿಟ್ಟು 21ರಿಂದ 23ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ನಿಮಗೆ ಫೀಸ್ ಪೇಮೆಂಟ್ ಮಾಡ್ಬೋದು. ಅಡ್ಮಿಷನ್ ಆರ್ಡರ್ ಬಂದುಬಿಟ್ಟು 21ನೇ ತಾರೀಕಿಂದ 23ನೇ ತಾರೀಕು ಸಂಜೆ 5 ಗಂಟೆವರೆಗೂ ನೀವು ಅಡ್ಮಿಷನ್ ಆರ್ಡರನ್ನು ಕೂಡ ಡೌನ್ಲೋಡ್ ಮಾಡ್ಬೋದು. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ರಿಪೋರ್ಟ್ ಹಾಕಿ ಕಾಲೇಜ್ಗಳಿಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಮತ್ತು ವೆರಿಫಿಕೇಷನ್ ಸ್ಲಿಪ್ ಜೊತೆ ನೀವು 24ನೇ ತಾರೀಕು ಸಂಜೆ 5:30 ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ವಿದ್ಯಾರ್ಥಿಗಳು ಮೋಸ್ಟಾಗಿ ವೆಯ್ಟ್ ಮಾಡ್ತಾಯಿದ್ರಿ. ಇದಕ್ಕೆ ಫಸ್ಟ್ ರೌಂಡ್ ಶೆಡ್ಯೂಲನ್ನು ಕೂಡ ಬಿಟ್ಟಿದ್ದಾರೆ. 15ನೇ ತಾರೀಕಿಂದ ನಿಮಗೆ ಎಲ್ಲ ಪ್ರೊಸೆಸ್ ಕೂಡ ಶುರು ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಆಪ್ಷನ್ ಎಂಟ್ರಿಯನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ.